ಸೀತಾರಾಮ್ನ ಭಾರತದ ಮಾತುಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ರಾಜಸ್ಥಾನದ ಸಿಎಂ ಆಗಿ ಭಜನ್ ಲಾಲ್ ಶರ್ಮಾ ಇಂದು ಪ್ರಮಾಣ ವಚನ ಸ್ವೀಕಾರ, ಬಿಜೆಪಿ ಹೈಕಮಾಂಡ್ ನಾಯಕರು ಭಾಗಿ. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣದ ಮಾಸ್ಟರ್ ಮೈಂಡ್ ತೃಣಮೂಲ ಕಾಂಗ್ರೆಸ್ ನಾಯಕರ ಜೊತೆಗೆ ಯಾರು ಆ ಕಾಂಗ್ರೆಸ್ ನಾಯಕ? ಸಾಯೋದಕ್ಕೆ ಅನುಮತಿಯನ್ನ ಕೋರಿ ಸುಪ್ರೀಂ ಕೋರ್ಟ್ಗೆ ಪತ್ರ ಬರೆದ್ರು, ಯುಪಿಯ ಮಹಿಳಾ ನ್ಯಾಯಾಧೀಶೆ ಲೈಂಗಿಕ ಕಿರುಕುಳ ಆರೋಪ. ಬನ್ನಿ, ಇದೀಗ ಒಂದೊಂದಾಗಿ ಸುದ್ದಿಯನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಜಸ್ಥಾನದ ಸುದ್ದಿ. ರಾಜಸ್ಥಾನದಲ್ಲಿ ಈಗಾಗಲೇ ಭಜನ್ ಲಾಲ್ ಶರ್ಮಾ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ವಿ. ಇಂದು ಭಜನ್ ಲಾಲ್ ಶರ್ಮಾ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸೋದಕ್ಕೆ ಹೊರಟಿದ್ದಾರೆ. ಈ ಕಾರಣದಿಂದಾಗಿ ರಾಜಸ್ಥಾನದ ಜೈಪುರದಲ್ಲಿ ಸಾಕಷ್ಟು ರಸ್ತೆಗಳಲ್ಲಿ ಸಾಕಷ್ಟು ಕಟೌಟ್ಗಳು, ಬೋರ್ಡ್ಗಳು ರಾರಾಜಿಸ್ತಾ ಇದ್ದಾವೆ. ಬಿಜೆಪಿಯ ಸಾಕಷ್ಟು ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಾಧ್ಯತೆಗಳಿದೆ ಮತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರು ಅಲ್ಲಿ ದೌಡಾಯಿಸುವಂತಹ ಸಾಧ್ಯತೆಗಳು ಇರೋ ಕಾರಣದಿಂದಾಗಿ ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಹಾಗಾದ್ರೆ ಯಾವ ಜಾಗದಲ್ಲಿ ನಡೀತಾ ಇದೆ ಈ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ? ಎಷ್ಟು ಜನ ಭಾಗಿಯಾಗಲಿದ್ದಾರೆ? ಬಿಜೆಪಿಯ ಯಾವ್ಯಾವ ನಾಯಕರು ಇದರಲ್ಲಿ ಭಾಗಿಯಾಗಲಿದ್ದಾರೆ? ಜೊತೆಗೆ ಇಬ್ಬರು ಉಪಮುಖ್ಯಮಂತ್ರಿಗಳಾಗಿ ಇಲ್ಲಿ ಆಯ್ಕೆಯನ್ನ ಮಾಡಲಾಗಿದೆ. ಹಾಗಾದ್ರೆ ಆ ಇಬ್ಬರು ಉಪಮುಖ್ಯಮಂತ್ರಿಗಳು ಯಾರು? ಇದೆಲ್ಲದರ ಮಾಹಿತಿಯನ್ನ ಕೊಡ್ತೀವಿ, ನೋಡೋಣ, ಬನ್ನಿ. ಭಜನ್ ಲಾಲ್ ಶರ್ಮಾ ರಾಜಸ್ಥಾನದ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇಂದು ಅವರ ಹುಟ್ಟುಹಬ್ಬವಿರುವ ಕಾರಣ ಇಂದೇ ಪ್ರಮಾಣ ವಚನ ಸ್ವೀಕರಿಸಲು ನಿರ್ಧರಿಸಲಾಗಿದೆ. ಜೈಪುರದ ಐತಿಹಾಸಿಕ ಆಲ್ಬರ್ಟ್ ಹಾಲ್ನಲ್ಲಿ ನಡೆಯಲಿರುವ ಪ್ರಮಾಣ ವಚನ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಭಾಗವಹಿಸಲಿದ್ದಾರೆ. ವಿದ್ಯಾಧರ್ ನಗರದ ಶಾಸಕಿ ದಿಯಾ ಕುಮಾರಿ ಮತ್ತು ದುಡು ಶಾಸಕ ಪ್ರೇಮ್ಚಂದ್ ಬೈರ್ಮಾ ಅವರು ಈ ಇಬ್ಬರು ಉಪಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಮೂವರಿಗೆ ರಾಜ್ಯಪಾಲರಾದ ಕಲ್ಯಾಣ್ ಮಿಶ್ರಾ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಇಂದು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೂ ಮುನ್ನ ಪ್ರೇಮ್ಚಂದ್ ಬೈರ್ಮಾ ಅವರು ಜೈಪುರದ ಮೋತಿ ಡುಂಗ್ರಿ ಗಣೇಶ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೂ ಮುನ್ನ ಆಲ್ಬರ್ಟ್ ಸಭಾಂಗಣದಲ್ಲಿ ಭಾರಿ ಭದ್ರತೆ ಮತ್ತು ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಭಜನ್ ಲಾಲ್ ಶರ್ಮಾ ಮತ್ತು ಅವರ ಇಬ್ಬರು ಪ್ರತಿನಿಧಿಗಳ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನರನ್ನ ಆಹ್ವಾನಿಸಲಾಗಿದೆ. ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯ ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಮಧ್ಯಾಹ್ನ 12 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಸಮಾರಂಭಕ್ಕೆ ಕೇಂದ್ರ ನಾಯಕರು ಮತ್ತು ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕಳುಹಿಸಲಾಗಿದೆ ಎಂದು ಬಿಜೆಪಿ ವಕ್ತಾರರು ತಿಳಿಸಿದ್ದಾರೆ ಎಂದು ಎಎನ್ಐ ವರದಿ ಮಾಡಿದೆ. ಜೈಪುರಕ್ಕೆ ಹೋಗುವ ಪ್ರಮುಖ ರಸ್ತೆಗಳನ್ನ ಬಿಜೆಪಿ ನೇತೃತ್ವದ ಕೇಂದ್ರದ ವಿವಿಧ ಕಲ್ಯಾಣ ಯೋಜನೆಗಳ ಪೋಸ್ಟರ್ಗಳು ಮತ್ತು ಬ್ಯಾನರ್ಗಳ ಜೊತೆಗೆ ನಾಯಕರ ಕಟೌಟ್ಗಳಿಂದ ಅಲಂಕರಿಸಲಾಗಿದೆ. ಟೌನ್ ಹಾಲ್ ಮ್ಯೂಸಿಯಂ ಬಗ್ಗೆ ಮಾಹಿತಿ. ಇನ್ನು ಮಹಾರಾಜ ರಾಮ್ ಸಿಂಗ್ ಆಶಯದ ಪ್ರಕಾರ ಆಲ್ಬರ್ಟ್ ಹಾಲ್ ವಸ್ತು ಸಂಗ್ರಹಾಲಯ ಸ್ಥಳದಲ್ಲಿ ಟೌನ್ ಹಾಲ್ ನಿರ್ಮಿಸಲಾಯಿತು. ಆದರೆ ಮಹಾರಾಜ ಮಧು ಸಿಂಗ್ II ಈ ಪಟ್ಟಣವನ್ನು ಕಲಾ ವಸ್ತು ಸಂಗ್ರಹಾಲಯವೆಂದು ಗುರುತಿಸಲು ನಿರ್ಧರಿಸಿದರು. ಈ ವಸ್ತು ಸಂಗ್ರಹಾಲಯದ ಆವರಣದಲ್ಲಿ ಅನೇಕ ವರ್ಣಚಿತ್ರಗಳು, ಅಮೂಲ್ಯ ಕಲ್ಲುಗಳು, ಲೋಹಗಳು ಹಾಗೂ ಶಿಲ್ಪಗಳನ್ನು ಕಾಣಬಹುದು. ಇದು ರಾಮ್ ನಿವಾಸ್ ಉದ್ಯಾನದ ಹೊರಭಾಗದಲ್ಲಿದೆ. ಭಾರತೀಯ ಮತ್ತು ಅರೇಬಿಕ್ ಶೈಲಿಯಲ್ಲಿ ನಿರ್ಮಿಸಲಾದ ಈ ಕಟ್ಟಡವನ್ನು ಸ್ಯಾಮ್ಯುಯಲ್ ಸ್ವಿಂಟನ್ ಜಾಕೋಬ್ ವಿನ್ಯಾಸಗೊಳಿಸಿದ್ದಾರೆ. ಮೊನ್ನೆ ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ದಾಳಿಯನ್ನ ನಡೆಸಲಾಗಿತ್ತು. ಈ ದಾಳಿಯ ಮಾಸ್ಟರ್ ಮೈಂಡ್ ಲಲಿತ್ ಝಾ ಅನ್ನುವಂಥವ್ರು ಒಬ್ಬ ಕಾಂಗ್ರೆಸ್ನ ಒಬ್ಬ ನಾಯಕರೊಟ್ಟಿಗೆ ಇರುವಂತಹ ಫೋಟೋವನ್ನ ಬಿಜೆಪಿ ಶೇರ್ ಮಾಡಿದೆ. ಮೊದಲು ಬಿಜೆಪಿಗರ ಮೇಲೆ ವಿಪಕ್ಷ ಕಾಂಗ್ರೆಸ್ ದಾಳಿಯನ್ನ ಮಾಡ್ತಾ ಇತ್ತು, ಟೀಕಾ ಪ್ರಹಾರವನ್ನ ಮಾಡ್ತಾ ಇತ್ತು. ಪ್ರತಾಪ್ ಸಿಂಹರವರು ಪಾಸ್ ಕೊಟ್ಟಿರೋ ಕಾರಣದಿಂದಾಗಿ ಅವ್ರು ಎಂಟ್ರಿ ಸಿಕ್ತು, ಹಾಗಾಗಿ ಇಷ್ಟೆಲ್ಲ ಕೃತ್ಯಕ್ಕೆ ಕಾರಣವಾಯ್ತು ಅಂತ. ಆದ್ರೆ ಇದೀಗ ಬಿಜೆಪಿ ತಾನೇನು ಹಿಂದೆ ಇಲ್ಲ ಅನ್ನೋ ರೀತಿಯಲ್ಲಿ ತೋರಿಸ್ಕೊಂಡಿದೆ. ಯಾವ ರೀತಿ ಅಂದ್ರೆ, ಲಲಿತ್ ಝಾ ಅನ್ನೋಂಥವ್ರು ಒಬ್ಬ ತೃಣಮೂಲ ಕಾಂಗ್ರೆಸ್ ನಾಯಕನೊಟ್ಟಿಗೆ ಇರುವಂತಹ ಫೋಟೋವನ್ನ ಟ್ವಿಟರ್ನಲ್ಲಿ ಶೇರ್ ಮಾಡೋ ಮೂಲಕ ಇವರು ಮುಂಚೆಯಿಂದಲೂ ಒಡನಾಟ ಹೊಂದಿದ್ರು, ಇವರ ವಿರುದ್ಧ ಕ್ರಮವನ್ನ ಕೈಗೊಳ್ಳೋದಕ್ಕೆ ಇಷ್ಟು ಪುರಾವೆ ಸಾಕಲ್ವಾ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ಬನ್ನಿ, ಹಾಗಾದ್ರೆ ಆ ತೃಣಮೂಲ ಕಾಂಗ್ರೆಸ್ ನಾಯಕ ಯಾರು? ಲಲಿತ್ ಝಾರ್ ಅವರು ಆ ನಾಯಕನೊಟ್ಟಿಗೆ ಎಷ್ಟು ದಿನಗಳಿಂದ ಒಡನಾಟವನ್ನ ಹೊಂದಿದ್ರು? ಹಾಗಾದ್ರೆ ಇದರಲ್ಲಿ, ಈ ಕೃತ್ಯದಲ್ಲಿ ಕಾಂಗ್ರೆಸ್ ನಾಯಕರು ಭಾಗಿಯಾಗಿದ್ದಾರಾ? ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕೋಣ.
ಲೋಕಸಭಾ ಭದ್ರತಾ ಉಲ್ಲಂಘನೆಯ ಮಾಸ್ಟರ್ ಮೈಂಡ್ ಲಲಿತ್ ಝಾ ಟಿಎಂಸಿ ನಾಯಕರ ಜೊತೆಗಿರುವ ಫೋಟೋಗಳನ್ನು ಬಿಜೆಪಿ ಬಿಡುಗಡೆ ಮಾಡಿದ್ದು ಪರಸ್ಪರರ ವಾಕ್ಸಮರಕ್ಕೆ ಕಾರಣವಾಗಿದೆ. ಸಂಸತ್ಗೆ ದುಷ್ಕರ್ಮಿಗಳು ನುಗ್ಗಿದ ಪ್ರಕರಣದಲ್ಲಿ ತೃಣಮೂಲ ಕಾಂಗ್ರೆಸ್ ಮತ್ತು ಇಡೀ ಭಾರತ ಬಣ ಭಾಗಿಯಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಬಿಜೆಪಿಯ ಮೈಸೂರು ಸಂಸದ ಈ ಇಬ್ಬರು ಅತಿಕ್ರಮಣದಾರರಿಗೆ ಪಾಸ್ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂಬ ಟಿಎಂಸಿ ತಿರುಗೇಟು ನೀಡಿದೆ. ಇನ್ನು ಬಂಗಾಳದ ಬಿಜೆಪಿ ಮುಖ್ಯಸ್ಥ ಸುಕಾಂತೋ ಮಂಜುದಾರ್ ಹಿರಿಯ ತೃಣಮೂಲ ಕಾಂಗ್ರೆಸ್ ನಾಯಕ ತಪಸ್ ರಾಯ್ ಅವರೊಂದಿಗೆ ಲಲಿತ್ ಝಾ ಇರುವ ಫೋಟೋವನ್ನ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯ ದೇಗುಲದ ಮೇಲಿನ ದಾಳಿಯ ಮಾಸ್ಟರ್ ಮೈಂಡ್ ಲಲಿತ್ ಝಾ ಟಿಎಂಸಿಯ ತಪಸ್ ರಾಯ್ ಅವರೊಂದಿಗೆ ಬಹಳ ಹಿಂದಿನಿಂದಲೂ ನಿಕಟ ಒಡನಾಟ ಹೊಂದಿದ್ದರು. ನಾಯಕನ ಕುತಂತ್ರದ ತನಿಖೆಗೆ ಈ ಪುರಾವೆ ಸಾಕಾಗುವುದಿಲ್ಲವೇ ಎಂದು ಪ್ರಶ್ನಿಸಿದ್ದಾರೆ. ಸಂಸತ್ತಿನ ಸಂದರ್ಶಕರ ಗ್ಯಾಲರಿಗೆ ಸ್ಮೋಕ್ ಬಾಂಬ್ ಸಾಗಿಸಿದ್ದ ಸಾಗರ್ ಶರ್ಮಾ ಮತ್ತು ಮನೋರಂಜನ್ಗೆ ಪಾಸ್ ನೀಡಿದ್ದರಿಂದ ಮೈಸೂರು ಸಂಸದ ಪ್ರತಾಪ್ ಸಿಂಹ ವಿರುದ್ಧವೂ ವಿಪಕ್ಷಗಳು ಟೀಕಾ ಪ್ರಹಾರ ನಡೆಸಿವೆ. ಇನ್ನು ಅವರನ್ನ ಉಚ್ಚಾಟನೆ ಮಾಡಬೇಕೆಂದು ಆಗ್ರಹಿಸಲಾಗಿದೆ. ಆದರೆ ಸಂಸತ್ತಿನ ಭದ್ರತೆಯ ಈ ಅಭೂತಪೂರ್ವ ಉಲ್ಲಂಘನೆಗೆ ಕಾರಣ ಯಾರು ಎಂಬ ಕೆಸರರಚಾಟ ಈಗಲೂ ಮುಂದುವರೆದಿದೆ. ನನಗೆ ಬದುಕೋದಕ್ಕೆ ಆಸಕ್ತಿ ಇಲ್ಲ, ನಾನು ಕಸದಂತೆ ಭಾವಿಸ್ತಾ ಇದ್ದೇನೆ, ನನಗೆ ಲೈಂಗಿಕ ಕಿರುಕುಳ ಕೊಡಲಾಗ್ತಾ ಇದೆ, ಮುಖ್ಯ ನ್ಯಾಯಾಧೀಶರು ಮತ್ತು ಅವರ ಸಹಚರರೆಲ್ಲ ಸೇರಿ ನನಗೆ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಒಬ್ಬ ಮಹಿಳಾ ನ್ಯಾಯಾಧೀಶೆ ಸುಪ್ರೀಂ ಕೋರ್ಟ್ಗೆ ಪತ್ರವನ್ನ ಬರೆದಿದ್ದಾರೆ. ಮುಖ್ಯ ನ್ಯಾಯಮೂರ್ತಿಗಳಾದ ಚಂದ್ರಚೂಡ್ ಅವರಿಗೆ ಪತ್ರವನ್ನ ಬರೆದಿದ್ದು ಇದೀಗ ತನಿಖೆಗೆ ಆದೇಶವನ್ನ ನೀಡಲಾಗಿದೆ. ಬನ್ನಿ ಹಾಗಾದ್ರೆ ಆ ಮಹಿಳಾ ನ್ಯಾಯಾಧೀಶ ಯಾರು, ಯುಪಿಯ ಯಾವ ಹೈಕೋರ್ಟ್ನಲ್ಲಿ ಇಂತಹ ಕೃತ್ಯ ಎಸಗಲಾಗಿದೆ, ಜೊತೆಗೆ ಎಷ್ಟು ಜನ ಇದರಲ್ಲಿ ಶಾಮೀಲಾಗಿದ್ದಾರೆ, ಯಾವ ರೀತಿ ಸ್ಟೆಪ್ ಅನ್ನ ತೆಗೆದುಕೊಳ್ಳಲಾಗ್ತಾ ಇದೆ, ಇದೆಲ್ಲದರ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಉತ್ತರ ಪ್ರದೇಶದ ಮಹಿಳಾ ನ್ಯಾಯಾಧೀಶರೊಬ್ಬರು ಹಿರಿಯ ನ್ಯಾಯಾಧೀಶರ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಮಾಡಿದ್ದಾರೆ. ಈ ಕುರಿತು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರಿಗೆ ಪತ್ರವನ್ನ ಬರೆದಿರುವ ಸಂತ್ರಸ್ತೆ ಸಾಯಲು ನನಗೆ ಅನುಮತಿ ಕೊಡಿ ಎಂದು ಕೋರಿದ್ದಾರೆ. ನನ್ನ ಜೀವನ ಕೊನೆಗೊಳಿಸಲು ದಯವಿಟ್ಟು ನನಗೆ ಅನುಮತಿ ಕೊಡಿ ಎಂದು ಮಹಿಳಾ ನ್ಯಾಯಾಧೀಶೆ ಪತ್ರ ಬರೆದು ಮುಖ್ಯ ನ್ಯಾಯಮೂರ್ತಿಗೆ ಮನವಿ ಮಾಡಿದ್ದಾರೆ. ಜಿಲ್ಲಾ ನ್ಯಾಯಾಧೀಶರು ಮತ್ತು ಅವರ ಸಹಚರರು ಲೈಂಗಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ನನಗೆ ಲೈಂಗಿಕ ಕಿರುಕುಳ ನೀಡಲಾಗಿದೆ, ನನ್ನನ್ನು ಕಸದಂತೆ ನಡೆಸಿಕೊಳ್ಳಲಾಗಿದೆ, ನಾನು ಬೇಡದ ಕೀಟದಂತೆ ಭಾವಿಸುತ್ತೇನೆ ಎಂದು ಪತ್ರದಲ್ಲಿ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಪ್ರಕರಣ ಸಂಬಂಧ ವರದಿಯನ್ನ ಕೇಳಿದ್ದಾರೆ. ಮುಖ್ಯ ನ್ಯಾಯಮೂರ್ತಿ ಸುಪ್ರೀಂ ಕೋರ್ಟ್ ಸೆಕ್ರೆಟರಿ ಜನರಲ್ ಅತುಲ್ ಎಂ ಕುರ್ಹೇಕರ್ ಅವರು ಅಲಹಾಬಾದ್ ಹೈಕೋರ್ಟ್ನ ರಿಜಿಸ್ಟ್ರಾರ್ ಜನರಲ್ ಅವರಿಗೆ ಪತ್ರವನ್ನ ಬರೆದು ಮಹಿಳಾ ನ್ಯಾಯಾಧೀಶರ ಎಲ್ಲಾ ದೂರುಗಳ ಸ್ಥಿತಿಯ ಕುರಿತು ಇಂದು ಬೆಳಗ್ಗೆ ವರದಿಯನ್ನ ಕೇಳಿದ್ದಾರೆ. ಜುಲೈ 2023ರಲ್ಲಿ ಹೈಕೋರ್ಟ್ನ ಆಂತರಿಕ ದೂರುಗಳ ಸಮಿತಿಗೆ ದೂರು ಸಲ್ಲಿಸಿದ ನಂತರ ನನ್ನ ಆರೋಪಗಳ ಬಗ್ಗೆ ತನಿಖೆಗೆ ಆದೇಶಿಸಲಾಗಿದೆ ಎಂದು ಮಹಿಳಾ ನ್ಯಾಯಾಧೀಶರು ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ. ಆದರೆ ವಿಚಾರಣೆ ಪ್ರಹಸನದಂತಿದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನ್ಯಾಯಯುತ ತನಿಖೆಯನ್ನ ಖಚಿತಪಡಿಸಿಕೊಳ್ಳಲು ವಿಚಾರಣೆಯ ತಪ್ಪಿತಸ್ಥೆ ನ್ಯಾಯಾಧೀಶರನ್ನ ವರ್ಗಾವಣೆ ಮಾಡುವಂತೆ ತಾನು ವಿನಂತಿಸಿದೆ. ಆದರೆ ನನ್ನ ಕನಿಷ್ಠ ಪ್ರಾರ್ಥನೆಗೂ ಕಿವಿಗೊಡಲಿಲ್ಲ. ಸುಪ್ರೀಂ ಕೋರ್ಟ್ ನನ್ನ ಅರ್ಜಿಯನ್ನ ಕೇವಲ 8 ಸೆಕೆಂಡ್ಗಳಲ್ಲಿ ವಜಾಗೊಳಿಸಿದೆ ಎಂದು ತಿಳಿಸಿದ್ದಾರೆ. ನನಗೆ ಇನ್ನು ಬದುಕುವ ಇಚ್ಛೆ ಇಲ್ಲ, ಇನ್ಮುಂದೆ ಈ ನಿರ್ಜೀವ ದೇಹವನ್ನ ಹೊತ್ತುಕೊಂಡು ಹೋಗುವುದರಲ್ಲಿ ಯಾವುದೇ ಉದ್ದೇಶವಿಲ್ಲ, ನನ್ನ ಜೀವನದಲ್ಲಿ ಯಾವುದೇ ಆಸಕ್ತಿ ಉಳಿದಿಲ್ಲ ಎಂದು 2 ಪುಟಗಳ ಪತ್ರದಲ್ಲಿ ಮಹಿಳಾ ನ್ಯಾಯಾಧೀಶೆ ಉಲ್ಲೇಖಿಸಿದ್ದಾರೆ. ಇಷ್ಟು ಭಾರತದ ಮಾತು ಸುದ್ದಿಗಳು. ಮತ್ತಷ್ಟು ಭಾರತೀಯ ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ, ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.